ಹದಿನೇಳನೇ ವಾರ್ಡ್ ಜನಗಳನ್ನ ಯಾರು ಬಂದು ಇಲ್ಲಿ ವಿಚಾರಿಸ್ತಾ ಇಲ್ಲ. ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ನಾವೇ ದುಡ್ಡು ಕಾಸು ಕೊಟ್ಟು ನಾವೇ ಬೇರೆ ಕಡೆಯಿಂದ ನೀರನ್ನು ತರಿಸ್ಕೋಬೇಕು. ರಸ್ತೆ ಕ್ಲೀನ್ ಮಾಡೋರಿಲ್ಲ, ಕಸ ಹೊಡೆಯೋರಿಲ್ಲ, ಕಸ ಎತ್ತೋರಿಲ್ಲ, ಹಸಿ ಕಸ ಒಣ ಕಸ ಎಲ್ಲ ಮಾಡ್ತೀವಿ. ಅದಕ್ಕೊಂದು ಡಸ್ಟ್ಬಿನ್ ಕೊಡಲ್ಲ, ಒಂದು ಡಸ್ಟ್ಬಿನ್ ಏನಾಗಿದೆ ಅಂತ ನೋಡೋರ್ ಗತಿ ಇಲ್ಲ. ಇಲ್ಲಿ ಜನಗಳಿಗೆ ತುಂಬಾ ಕಷ್ಟ ಆಗಿದೆ. ಸುಮ್ನೆ ಓಟು ಹಾಕಿ ಅಂತ ಬಂದು ಜನಗಳನ್ನ ಫೋರ್ಸ್ ಮಾಡ್ತಾರಷ್ಟೇ, ಸುಮ್ನೆ ಗೆಲ್ಲ ಗಂಟೆ ಓಡಾಡ್ತಾರೆ ಮನೆ ಹತ್ರ, ಮತ್ತೆ ಯಾರು ಬರಲ್ಲ. ಕಷ್ಟಗಳೆಲ್ಲ ಇನ್ಮೇಲಿಂದ ಇರಬಾರ್ದು ಅಂತೇಳಿ ನಮ್ಮ ಡೆಲ್ಲಿ ಸರ್ಕಾರ ಯಾವ ರೀತಿ ಮೂಲಭೂತ ಸೌಕರ್ಯಗಳನ್ನ ಕೊಟ್ಟಿದೀವಿ ನಾವು, ಕರೆಂಟ್ ಫ್ರೀ, ನೀರ್ ಫ್ರೀ, ಮಕ್ಕಳ ಎಜುಕೇಶನ್ ಮೇನ್. ಯಾಕಂದ್ರೆ ಒಂದು ಮಗು ತಂದೆ ತಾಯಿ ತಮ್ಮ ಸ್ಕೂಲ್ ಕಳಿಸ್ಬೇಕಂದ್ರೆ ಇದು ಕಷ್ಟ ಪಡ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಅಲ್ವಾ. ಒಂದು ಲಕ್ಷ ರೂಪಾಯಿ ಅದು ಬೇಕೇ ಬೇಕಾಗುತ್ತೆ ಒಳ್ಳೆ ಸ್ಕೂಲ್ ಸೇರಿಸ್ಬೇಕು ಅಂದ್ರೆ. ಕೂಲಿ ಮಾಡೋರು ಎಲ್ಲಿಂದ ತರ್ತಾರೆ ಒಂದು ಲಕ್ಷ ರೂಪಾಯಿ? ಅದಕ್ಕೋಸ್ಕರ ನಮ್ಮ ಅರವಿಂದ್ ಕೇಜ್ರಿವಾಲ್ ಅವರು ಪ್ರತಿಯೊಬ್ಬೊಬ್ಬರಿಗೂ ಶಿಕ್ಷಣ ಅವರ ಒಂದು ಕೈಗೆಟ್ಟುವಂಥ ರೀತಿಯಲ್ಲಿ ಸಿಗಬೇಕು ಅಂತೇಳಿ ಫ್ರೀ ಮಾಡಿದ್ದೀವಿ ನಾವು. ಈ ಸತಿ ನಮಗೆ ಒಂದು ಅವಕಾಶ ಕೊಡಿ. ಆಮಾದಿ ಪಕ್ಷ ಆಲ್ರೆಡಿ 12 ವರ್ಷಗಳಿಂದ ಯಾವ ರೀತಿ ದೆಹಲಿ ಜನ ಬುದ್ಧಿವಂತರಾಗಿ ಮಾಡಿ ಅಂದ್ರೆ ಜನಗಳು ಎಲ್ಲ ಒಗ್ಗಟ್ಟಾಗಿದ್ದೀವಿ, ನಮಗೆ ನೀವು ಸಹಾಯ ಮಾಡಿ ಏನು ಎತ್ತ ಅಂತ ಕೇಳ್ಕೊಂಡು ಹೋದ್ರೆ ನಾವು ನಿಮಗೆ ಅನುಕೂಲ ಮಾಡಿ. ಅದಕ್ಕೆ ನಮ್ಮ ಹೆಸರದ 500,000 ರೂಪಾಯಿ ಕೊಟ್ರೆ ಯಾರು ನಿಮ್ದು 5 ವರ್ಷ ನಿಮಗೆ ಮಕ ಕೂಡ ಹಾಕಲ್ಲ ಈ ಕಡೆ. ನೀವೇನಾದ್ರೂ ಹೋಗಿ ಏನಾದ್ರು ಕೇಳ್ಕೊ ಅಂತಂದ್ರು ಸುಮ್ಮನೆ ಹಾಕಿದ್ದೀರಾ, ಒಂದ್ ಕೇಳುವಂತ ಪರಿಸ್ಥಿತಿ ಮಾಡ್ಕೋಬೇಕು. ನಾವು 500,000 ರೂಪಾಯಿ ಕೊಡೋದಿಲ್ಲ, ಅಂದ್ರೆ 5 ವರ್ಷಗಳ ಕಾಲ ಯಾವ ರೀತಿ ವ್ಯವಸ್ಥಿತವಾಗಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾವು ನಿಮಗ್ ಮಾಡ್ಕೊಡ್ತೀವಿ. ಈ ಸತಿ ಅಮಾನಿ ಜೊತೆಗೆ ನಮ್ಮ ಪೊರಕೆ ಜೊತೆಗೆ ದಯವಿಟ್ಟು ಅವಕಾಶ ಕೊಡ್ಬೇಕು. ಕನ್ನಡಿಗರ ನಾಳೆ ನಮ್ಮದಾಗಲಿ, ಎದ್ದು ನಾಡನುಳಿಸಲಿ ಆಮ್ ಆದ್ಮಿ ಪಕ್ಷ, ಆಮ್ ಆದ್ಮಿ ಪಕ್ಷ.